ಸರ್ಕಾರಿ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿಯದೆ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ನ್ಯಾಯಯುತವಾಗಿ ಮಾಡಬೇಕು. ತಪ್ಪಿದ್ದಲ್ಲಿ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಮತ ಪರಿಷ್ಕರಣೆ ನೆಪದಲ್ಲಿ ಬೆಂಗಳೂರಿನಲ್ಲಿ 7 ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರುವುದು ಬೆಳಕಿಗೆ ಬಂದಿದೆ. ಕೊಡಗಿನಲ್ಲಿ ಈ ರೀತಿ ನಡೆಯದಂತೆ ಜಿಲ್ಲಾಧಿಕಾರಿಗಳು ಎಚ್ಚರ ವಹಿಸಬೇಕೆಂದು ಮನವಿ ಮಾಡಿದರು. ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ತನ್ನ ಅಧಿಕಾರವನ್ನು ಬಳಸಿಕೊಂಡು ಸಂವಿಧಾನ ವಿರುದ್ಧ ಕೆಲಸಗಳನ್ನು ಮಾಡುತ್ತಲೇ ಬಂದಿದ್ದು, ಇದೀಗ ಚುನಾವಣೆಯ ಹೊಸ್ತಿಲಲ್ಲಿ ಕೆಲವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡುವ ಕೆಲಸಗಳು ನಡೆಯುತ್ತಿದೆ ಎಂದು ಆರೋಪಿಸಿದರು. ಈ ರೀತಿಯ ಪ್ರಕರಣಗಳು ಕೊಡಗಿನಲ್ಲಿ ಕಂಡುಬಂದರೆ ಜಿಲ್ಲಾಡಳಿತವೇ ನೇರ ಹೊಣೆ ಎಂದರು. ಜಿಲ್ಲೆಯಲ್ಲಿ 542 ಬೂತ್ಗಳಿದ್ದು ನ್ಯಾಯಯುತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯದಿದ್ದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಕೂಡ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಮೇಲನ್ನು ನಿಲ್ಲಿಸಿಕೊಂಡು ಅದರ ಒಂದು ಪರಿಷ್ಕರಣೆ ಕೂಡ ಈಗ ತಯಾರಾಗಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಪ್ರಾರಂಭಗೊಳಿಸಿದ್ದೀವಿ. ಅದರಲ್ಲಿ ಮುಖ್ಯ ವಿಚಾರ ಏನಂದ್ರೆ, ತಮಗೆಲ್ಲ ತಿಳಿದಿರುವಂತೆ ಮೊನ್ನೆ ದಿವಸ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ನಡೆದಂತಹ ಒಂದು ವೋಟರ್ ಐಡಿಯ ಹಗರಣ ಮತ್ತೆ ಮತದಾರರ ಸ್ಥಳಾಂತರದ ಹಗರಣ, ಅದರಿಂದ ಇವತ್ತು ನಮಗೆಲ್ಲ ಇಲ್ಲಿ ಒಂದು ದೊಡ್ಡ ಒಂದು ಇವತ್ತಿನ ಸರ್ಕಾರ ಮತ್ತೆ ಇಲ್ಲಿನ ಜಿಲ್ಲಾಡಳಿತ ಜೊತೆ ಸೇರಿ ಇವತ್ತಿನ ಪ್ರಭಾವಿ ಶಾಸಕರ ಒಂದು ಇದರ ಮೇಲೆ ಏನಾದರೂ ಇಲ್ಲೂ ಕೂಡ ಈ ಥರದ ಅವ್ಯವಹಾರಕ್ಕೆ ಕಾರಣ ಆಗ್ತದೆ ಅಂತ ಹೇಳೋದು ಇವತ್ತು ನಮಗೆಲ್ಲ ಒಂದು ಹೆದರಿಕೆ ಆಗಿದೆ ಬೇರೆ ರಾಜಕೀಯ ಪಕ್ಷಗಳಿಗೆ. ಏಕೆಂದ್ರೆ ಮುಖ್ಯವಾಗಿ ಹೇಳ್ತಿದ್ದೀನಿ ಅಂದರೆ, ಕಳೆದ ಚುನಾವಣೆಯಲ್ಲೂ ಕೂಡ ನಾವು ಕೆಲವಾರು ಸಂದರ್ಭಗಳನ್ನು ನೋಡಿದ್ದೀವಿ, ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಪ್ರತಿಯೊಂದು ಪಂಚಾಯತ್ಗಳಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೆಲವರ ಹೆಸರು ಬಿಟ್ಟು ಹೋಗೋದು ಅಥವಾ ಮತದಾರರಿದ್ದಲ್ಲಿ ಪ್ರಮುಖ ಮತದಾರ ಎಷ್ಟು ವರ್ಷಗಳು ಇರ್ತಾರೆ, ಒಬ್ಬ ಹಿರಿಯ ಯಾವುದೇ ಒಬ್ಬ ಅಲ್ಲಿ ಒಬ್ಬ ಪ್ರಜೆ ಇದ್ರು ಕೂಡ ಅವನ ಹೆಸರು ಕಳೆದು ಹೋಗಿರುವುದಲ್ಲಿ ಮತದಾನ ಹೋದಾಗ ಕೆಲವಾರು ಪ್ರಕರಣಗಳನ್ನು ನಾವು ಇಲ್ಲಿವರೆಗೆ ಇದನ್ನು ಕಂಡಿದ್ದೀವಿ. ಚುನಾವಣೆಯ ಒಂದು ಮತಕ್ಷೇತ್ರ ಹೋದಾಗ ಮಾತ್ರ ಇದು ಕಾಣೋದು. ಇದಕ್ಕೆ ನಾವು ಜಿಲ್ಲಾಡಳಿತವನ್ನೇ ನೇರವಾಗಿ ಮನೆಗೆ ಮಾಡಬೇಕಾಗ್ತದೆ. ಇವತ್ತು ಜಿಲ್ಲಾಡಳಿತ ಕೂಡ ಸುಮಾರು ಕೊಡಗಿನಲ್ಲಿರುವಂಥ 442 ಬೂತ್ ಅಲ್ಲ ಸಾರಿ 572 ಬೂತ್ಗಳಲ್ಲಿ 400 ಜಿಲ್ಲೆಯ ಇಬ್ಬರು ಶಾಸಕರು ಅಭಿವೃದ್ಧಿ ಕಾರ್ಯಗಳ ಕಡೆ ಗಮನ ಹರಿಸದಿರುವುದು ದುರಂತ. ಎಲ್ಲಾ ರಸ್ತೆಗಳು ಗುಂಡಿಮಯವಾಗಿದ್ದು ಮಳೆಹಾನಿ ಪರಿಹಾರದ ಅನುದಾನವನ್ನು ಸಮರ್ಪಕವಾಗಿ ಬಳಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದ ಧರ್ಮಜ ಉತ್ತಪ್ಪ, ಪರಿಹಾರದ ಹಣದಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲ್ ಹಾಕಿದರು. ಧಮಕಿ ಹಾಕ್ತಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಹೇಳ್ತಿದ್ದಾರೆ, ಅವರು ಒತ್ತಾಯ ಮಾಡಿದ್ದಾರೆ. ಇದು ಇವರ ಯಾವ ನೀತಿ ಇರ್ತದೆ, ಅವರ ಪಕ್ಷದವರೇ ಇದ್ರ ಬಗ್ಗೆ ಒಂದು ಇದನ್ನ ಸರಿ ಮಾಡಿ ಅಂತ ಹೇಳುವಾಗ ಅವ್ರಿಗೆ ಧಮಕಿ ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾವ ತರಹದ ಒಂದು ಡಾಮಿನೇಷನ್, ಒಂದು ಡಿಕ್ಟೇಟರ್ಶಿಪ್ ಅಂತ ಏನಂತ ಹೇಳಿದ್ರೆ, ಒಂದು ದರ್ಬಾರ್ಗಳೇನಿದೆ, ಇವರ ಒಂದು ವೈಯಕ್ತಿಕ ದರ್ಬಾರ್ಗಳೇನಿದೆ ನಡೀತಿದೆ ಅಂತ ಹೇಳೋದು ನಮಗೆ ಗೊತ್ತಾಗ್ತಿಲ್ಲ. ಜೊತೆಗೆ ಇಲ್ಲಿ ಏನು ಹೇಳ್ಬೇಕಂತಂದ್ರೆ, ಇವತ್ತು ಮಳೆಗಾಲದ ಪರಿಹಾರ ನಿಧಿ, ಮಳೆ ಪರಿಹಾರ ನಿಧಿ ಅಂತ ವರ್ಷ ವರ್ಷ ಕೂಡ ನಮಗೆ ಮಳೆಗಾಲದ ಸಂದರ್ಭದಲ್ಲಿ ಪ್ರತಿ ಗುಂಡಿಗಳು ಮತ್ತು ಹೊಟ್ಟೆಗಳಾದಾಗ ಅದನ್ನು ಸರಿ ಮಾಡಲಿಕ್ಕೆ ಅಂತ ಇವತ್ತು ಪ್ರತಿ ಸಂದರ್ಭದಲ್ಲಿ ಮಳೆ ಹಾನಿಯ ಹಣ ಬಿಡುಗಡೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಟಾಟು ಮೊಣ್ಣಪ್ಪ, ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಸೂರಜ್ ಹೊಸೂರು, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಅಧ್ಯಕ್ಷ ತೆನ್ನೀರಮಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಿಎನ್ ಪ್ರತ್ಯು ಹಾಗೂ ಕೆಪಿಸಿಸಿ ಪ್ರಮುಖರಾದ ಜಾನ್ಸನ್ ಹಾಜರಿದ್ದರು.